ध्वज सूर्यमंडल चंद्रमंडल गरुड हंस हीगे हलवारु बिरुदु बावली लाछन प्रदर्शन नम्म राज दरबार वेश समवस्त्र तोट्ट आरक्षक नडुवे नम्म माते चामुंडेश्वरी विराजमान चिन्नद अंबारी होत्त अभिमन्यु कैप्टन अभिमन्यु नम्म मुंदे सागलिद्दाने सूर्यमंडल लाछन विवर ई रीते राजर साम्राटर साम्राज्यदल्लि अवर पराक्रम प्रजा सेवे इडी भरत खंडदल्लि शाश्वतवागिरलि एंब संकेतवागि सूर्यमंडल चित्रवन्न उपयोगिसुत्तारे अदे रीति चंद्रमंडल सूर्यमंडल पताकेयन्न शक्ति देवते जगत्तिन एल्ला जीविगळिगू सूर्यन आश्रय बेकु भूमंडलद वडिय सूर्य अवन उपयोग सांकेतिकवागि सूचिसलु सूर्यमंडल पताकेयन्न उपयोगिसलागता इदे अदे रीति सुदर्शन चक्र श्रीकृष्ण कृष्णन उपयोगिसिद चक्र के सुदर्शन एंदु करेयलागुत्तदे श्रीकृष्णन चक्रवन्नु चित्रवन्नु बिडिसबेकाद्रे बलगैयल्लि चक्र इरुवंते रचिसलागुत्तदे ई चक्र ದಯವಿಟ್ಟು ಕೆಳಗಡೆ ಇಳಿರಪ್ಪ ಇಲ್ಲಿ ಎಲ್ಲರೂ ಅಂದ್ರೆ ಇಲ್ಲಿ ನಾವು ಕಾಮೆಂಟ್ರಿ ಕೊಡ್ತಾ ಇರುವಂತ ಜಾಗದಲ್ಲಿ ಸರ್ ಏನಾದರೂ ಪೊಲೀಸ್ ಸ್ನೇಹಿತರು ಸರ್ ದಯವಿಟ್ಟು ಒಂಚೂರು ಹೆಲ್ಪ್ ಮಾಡಿ ಸರ್ ಮೇಲೆ ಹತ್ತತಾ ಇದ್ದಾರೆ ಆಕ್ಚುಲಿ ಇದು ಕಂಫರ್ಟ್ ಇಲ್ಲ ಅಲಗಾಡ್ತಾ ಇದೆ ದಯಮಾಡಿ ದಯವಿಟ್ಟು ಸಹಕರಿಸಿ ದಯಮಾಡಿ ಕೆಳಗಡೆ ಬರಬೇಕು ನಾವು ಅಷ್ಟೊತ್ತಿನಿಂದ ರನ್ನಿಂಗ್ ಕಾಮೆಂಟ್ರಿ ಕೊಡ್ತಾ ಇದೀವಿ ವೀಕ್ಷಕ ವಿವರಣೆಗೋಸ್ಕರ ನಾವು ಈ ಸಾಹಸ ಮಾಡಿ ಇಲ್ಲಿ ಜಂಬೂ ಸವಾರಿ ಜೊತೆಗೆ ನಾವೆಲ್ಲರೂ ಕೂಡ ಇಲ್ಲಿ ಇದೀವಿ ದಯವಿಟ್ಟು ನಮ್ಮ ಜೊತೆಗೆ ಸಹಕರಿಸಿ ದಯವಿಟ್ಟು ಯಾರು ಇದರ ಮೇಲೆ ಹತ್ತಬೇಡಿ ದಯವಿಟ್ಟು ನಿಮ್ಮೆಲ್ಲರ ಒಕ್ಕರಲಿನ ಕೂಗು ನಮ್ಮ ಕಾಮೆಂಟ್ರಿ ನಿಮಗೆ ಇಷ್ಟ ಆಗಿದೆ ಅಂತ ನಾವು ಬಯಸ್ತಾ ಇದ್ವಿ ಮತ್ತೊಮ್ಮೆ ಜೋರಾಗಿ ಕೂಗಿ ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ರೀತಿ ಭಾಗಿಯಾಗಬೇಕು ಅನ್ನೋದು ಬಹಳ ದೊಡ್ಡ ಉತ್ಸಾಹ ಇರುತ್ತೆ ವಿಶ್ವವಿಖ್ಯಾತಿ ಜಂಬೂ ಸವಾರಿ ಅಂತ ಹೇಳಿದ್ರೆ ಆ ಜಂಬೂ ಸವಾರಿಯನ್ನ ನೋಡಬೇಕು ಅಂತ ಹೇಳಿದ್ರೆ ಎಷ್ಟೊಂದು ಸವಾರಿಗಳನ್ನು ಮಾಡ್ಕೊಂಡು ಬರಬೇಕಾಗುತ್ತೆ ಎಷ್ಟೊಂದು ಸವಾಲುಗಳನ್ನು ಎದುರಿಸಿ ಬರಬೇಕಾಗುತ್ತೆ ಎಷ್ಟು ಅಡೆತಡೆಗಳನ್ನು ಎದುರಿಸಿ ಬರಬೇಕಾಗುತ್ತೆ ಇಲ್ಲೋಡಿ ಅದು ಕಾಲ್ನವು ಕೈನವು ಬೈಕನವು ಅಂತ ಯಾರು ಯೋಚನೆ ಮಾಡೋದೇ ಇಲ್ಲ ಅದು ಎಷ್ಟೇ ಕಷ್ಟವಾದ ಪರವಾಗಿಲ್ಲ ತಾಯಿ ಚಾಮುಂಡಿ ಅಂಬಾರಿಯಲ್ಲಿ ಬರುವಂತ ಕ್ಷಣವನ್ನ ನಾವು ನೋಡಲೇಬೇಕು ಅನ್ನುವಂತ ರೀತಿಯಲ್ಲಿ ಜನಸಾಗರ ಹರಿದು ಬಂದಿದೆ ಆದರೆ ಒಂದೇ ಒಂದು ವಿನಂತಿ ನಿಮ್ಮೆಲ್ಲರಲ್ಲಿ ನಿಮ್ಮ ಮನೆಯ ಮಗಳಾಗಿ ಕೇಳಿಕೊಳ್ತಾ ಇದ್ದೀನಿ ನಿಮ್ಮ ಸಹೋದರಿಯಾಗಿ ಕೇಳಿಕೊಳ್ತಾ ಇದ್ದೀನಿ ದಯಮಾಡಿ ಒಬ್ಬರನ್ನೊಬ್ಬರು ತಳ್ಳಾಡಬೇಡಿ ನೀವು ನಿಂತಿರುವಂತ ಜಾಗದಿಂದಲೇ ನೀವು ನೋಡಲೇಬೇಕಾಗಿರುವಂತ ದೃಶ್ಯ ಖಂಡಿತ ಕಣ್ಣಿಗೆ ಕಾಣಿಸುತ್ತೆ ದಯಮಾಡಿ ನಿಮ್ಮ ನಿಮ್ಮ ಜವಾಬ್ದಾರಿ ನಿಮ್ಮದೇ ನಿಮ್ಮ ಮಕ್ಕಳ ನಿಮ್ಮ ಬಂಧುಗಳ ನಿಮ್ಮ ಸ್ನೇಹಿತರ ಜವಾಬ್ದಾರಿ ನಿಮ್ಮದೇ ಮತ್ತು ನಿಮ್ಮ ನಿಮ್ಮ ಜವಾಬ್ದಾರಿ ನಿಮ್ಮದೇ ದಯಮಾಡಿ ಸಹಕರಿಸಿ ಶಾಂತ ರೀತಿಯಿಂದ ಸಮಾಧಾನ ಚಿತ್ತದಿಂದ ನೀವೆಲ್ಲರೂ ಪಾಲ್ಗೊಳ್ಳಬೇಕು ಇದೀಗ ಅಂಬಾ ವಿಲಾಸದ ಎಡಪಾರ್ಶ್ವದ ದ್ವಾರದಿಂದ ಶಸ್ತ್ರಸಜ್ಜಿತರ ತಂಡ ಪರೇಡ್ ಕಮಾಂಡರ್ ಕೆಎನ್ ಸುರೇಶ್ ರವರ ನಾಯಕತ್ವದಲ್ಲಿ ಆಗಮಿಸಲಿದ್ದಾರೆ ಪರೇಡ್ ಕಮಾಂಡರ್ ಅಶ್ವ ಕಿಂಗ್ ಅವರೊಂದಿಗೆ ಸಜ್ಜಾಗಿದ್ದಾರೆ ಅವರಿಗೆ ಸಹಾಯಕರಾಗಿ आप भी डिजिट को चुने सर्च करें डिजिट बाइक इंश्योरेंस और अपनी बाइक इंश्योरेंस पॉलिसी तुरंत रिन्यू करें ना ಮುನ್ನಡೆಸಿದ್ದಾರೆ ಸಂಜಯ್ ಗಾವಡೆ ಆರ್ಎಸ್ಐ ರವರು ಕರ್ನಾಟಕ ರಾಜ್ಯ ಮೀಸಲು ಪಡೆಯ ಒಂದು ತಂಡ ಮುಂಚೂಣಿಯಲ್ಲಿ ಆಗಮಿಸ್ತಾ ಇರುವುದಂತ ನಾವು ಕಾಣ್ತಾ ಇದ್ದೀರಿ ಅವರನ್ನು ಅನ್ವರ್ಥಿಸಿದ ಗೃಹ ರಕ್ಷಕ ದಳ ರವಿಕುಮಾರ್ ಡಿ ಪ್ಲಾಟೂನ್ ಕಮಾಂಡರ್ ಆಗಿ ಹೊರಹೊಮ್ಮಿದ್ದು ಮೂರನೇ ತುಕಡಿಯಲ್ಲಿ ರೈಲ್ವೆ ರಕ್ಷಣಾ ಪಡೆ ಎಸ್ಪಿ ಹರೀಶ್ ಸಬ್ ಇನ್ಸ್ಪೆಕ್ಟರ್ ಅವರ ನಾಯಕತ್ವದಲ್ಲಿ ಶಿಸ್ತಿನ ಹೆಜ್ಜೆ ಇಡುತ್ತಾ ಆಗಮಿಸುತ್ತಿದ್ದಾರೆ ಲಾನ್ಸರ್ ಪಡೆ ಅಶ್ವರೋಹಿ ದಳ ಬಲ್ಲೆಗಳ ಪಡೆ ಅಂತ ಕರೆಯುವ ಲಾನ್ಸರ್ ಪಡೆ ಆರ್ಎಸ್ಐ ಸುರೇಶ್ ಅಶ್ವ ಭದ್ರದೊಂದಿಗೆ ಗಂಭೀರ ನಡಿಗೆಯಲ್ಲಿ ಆಗಮಿಸುತ್ತಿರುವುದನ್ನು ನೀವು ಕಾಣ್ತಾ ಇದ್ದೀರಿ ಅದರ ನಂತರ ತಂಡದಲ್ಲಿ ಆಕರ್ಷಕ ವಾದ್ಯ ವೃಂದ ವೈವಿಧ್ಯಮಯ ವಾದ್ಯ ಪರಿಕರಗಳು ಆಕರ್ಷಕ ಉಡುಗೆ ತೊಡುಗೆ ತೊಟ್ಟ ವಾದ್ಯ ವೃಂದ ಮಂಜುನಾಥ್ ಸಿದ್ದಪ್ಪ ಭಜಂತ್ರಿ ಸತ್ಯನಾರಾಯಣ ಅಶ್ವಥ್ ನಾರಾಯಣ ಹಾಗೂ ನಾಗರಾಜ್ ರವರ ನಾಯಕತ್ವದಲ್ಲಿ ಆಗಮಿಸ್ತಾ ಇದ್ದಾರೆ ನಂತರದ ತಂಡದಲ್ಲಿ ಅಶ್ವರೋಹಿ ದಳ ಬಾಡಿಗಾರ್ಡ್ ಪಡೆ ಆರ್ಎಸ್ಎ ಶ್ರೀ ನಿಂಗಯ್ಯ ರವರ ನಾಯಕತ್ವದಲ್ಲಿ ಆಗಮಿಸಿದ್ದಾರೆ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ನಾಯಕರಾಗಿದ್ದಾರೆ
ಬಾಬು ಸಾಹೇಬ್ ಚನ್ನಪ್ಪ ಕುಂಚನೂರ ಆರು ಸಾವಿರ ವಾರ ನಾಲ್ಕೈತು ಎಲ್ಲರೂ ಜೋರು ಚಪ್ಪಾಳೆಯ ಮೂಲಕ ನೀವು ಕೂಡ ಪಾಲ್ಗೊಳ್ಳಬಹುದು ಏ ಕೆಳಗಡೆ ಇಳಿರಪ್ಪ ಕೆಳಗಡೆ ಇಳಿಯ ಏ ಕೆಳಗಡೆ ಇಳಿಯಪ್ಪ ಕೆಳಗಡೆ ಇಳಿರೋ ನಾವು ಹೇಳ್ತಾ ಇಲ್ವಾ ಇಂಥ ಒಂದು ಶಿಸ್ತುಬದ್ಧವಾದಂತ ಈ ಪಥ ಸಂಚಲನವನ್ನ ಕಾಣ್ತಾ ಇದ್ದೇವೆ ಎಲ್ಲರಿಗೂ ಕೂಡ ಒಂದು ಚಪ್ಪಾಳೆಯನ್ನ ನೀಡೋಣ ಆ ಶಿಸ್ತು ಸಂಯಮದ ಪ್ರತೀಕ ಒಂದು ಕಡೆ ಅಶ್ವದ ಮೇಲೆ ಆಸೀನರಾಗಿ ಬರ್ತಾ ಇರುವಂತ ಒಂದು ಪಥ ಅಶ್ವಾರೋಹಿಗಳಾಗಿ ಬರ್ತಾ ಇದ್ದಾರೆ ಎಷ್ಟು ಶಿಸ್ತುಬದ್ಧವಾದಂತಹ ನಡಿಗೆ ಇದು ಅಪಾರವಾದಂತಹ ಪರಿಶ್ರಮದ ಹಿನ್ನೆಲೆಯಿಂದ ಬಂದಿದ್ದಾರೆ ಇವರೆಲ್ಲರೂ ಕೂಡ ಇದೀಗ ನಮ್ಮ ಸಶಸ್ತ್ರ ಮೀಸಲು ಪಡೆಗಳ ದೊಂದಿಗೆ ಮತ್ತೊಂದು ತಂಡ ಧರ್ಬಾ ವೇಷಧಾರಿಗಳಿಗೆ ಆಗಮಿಸ್ತಾ ಇದ್ದಾರೆ ಆಕರ್ಷಕ ಅಂಬಾರಿನಿಯತ್ತ ಹಾಗೂ ದರ್ಬಾರ್ನಿಂದ ಪ್ರತಿನಿಧಿಸುವ ಎಲ್ಲ ವಿಶೇಷ ಪಡೆಗಳನ್ನು ಅವಲಂಬಿಸುವ ಬಿರುದು ಬಾವಲಿಗಳನ್ನು ಹೊಂದಿರುವಂತಹ ಲಾಂಛನಗಳನ್ನು ಪ್ರದರ್ಶಿಸುತ್ತಾ ಸಾಗುವಂತಹ ದೃಶ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಮುಂದೆ ಸಜ್ಜಾಗಲಿದೆ ಇದೀಗ ಅರಮನೆಯ ಇಳಪಾರ್ಶ್ವದ ದ್ವಾರದಲ್ಲಿ ಮಾತೆ ಚಾಮುಂಡೇಶ್ವರಿಯ ಪುತ್ಥಳಿ ಎನ್ನುವತ್ತ ಅಭಿಮನ್ಯು ಧೀರೋದ್ಧಾತ ನಡಿಗೆಯಿಂದ ಧಾವಿಸಿ ಬರ್ತದೆ ರಾಜ ಲಾಂಛನಗಳನ್ನು ಹೊತ್ತ ಬಿರುದು ಬಾವಲಿಗಳನ್ನು ಪ್ರತಿನಿಧಿಸುವಂತಹ ಎಲ್ಲ ನಕ್ಷೆಗಳನ್ನ ಇದೀಗ ನಮ್ಮ ದರ್ಬಾರ್ ವೇಷಧಾರಿಗಳು ನಮ್ಮ ಮುಂದೆ ಮೆರವಣಿಗೆಯಲ್ಲಿ ಹೊತ್ತು ಸಾಗುವುದು ಇತಿಹಾಸದಲ್ಲೇ ಇದೆ ಮೊಟ್ಟ ಮೊದಲ ಬಾರಿಗೆ ಶ್ರೀಕೃಷ್ಣನು ಉಪಯೋಗಿಸುತ್ತಿದ್ದ ಸುದರ್ಶನ ಚಕ್ರ ಈ ಚಕ್ರದಲ್ಲಿ 108 ದಂತೂರೀಕೃತ ಅಂಚುಗಳಿರುವ ಒಂದು ತಿರುಗುವ ಬಿಲ್ಲೆಯಂತ ಸಾಧನ ವಿಷ್ಣುವನ್ನು ಚಿತ್ರಿಸುವಾಗ ನಾಲ್ಕು ಕೈಗಳನ್ನು ಚಿತ್ರಿಸಲಾಗುತ್ತೆ ಆದರೆ ಬಲಗೈಯಲ್ಲಿ ಚಕ್ರ ಬಿಡಿಸಲಾಗುತ್ತೆ ಕೃಷ್ಣನು ವಿಷ್ಣುವಿನ ರೂಪವೆಂದೇ ಆಗಿದ್ದು ಅವನ ಬಳಿ ಸುದರ್ಶನ ಚಕ್ರವಿರುತ್ತದೆ ಅದೇ ರೀತಿ ಅಂತಹ ಸುದರ್ಶನ ಚಕ್ರ ಕೂಡ ಈ ಬಿರುದು ಬಾವಲಿಗಳ ಒಂದು ನಕ್ಷೆಯಲ್ಲಿ ಕಂಡುಬರ್ತಾ ಇದೆ ಅದೇ ರೀತಿ ಸೂರ್ಯಮಂಡಲ ಚಂದ್ರಮಂಡಲ ಮತ್ಸ್ಯ ಪತಾಕೆ ಸಿಂಹ ಪತಾಕೆ ವರಹ ಪತಾಕೆ ಇದೀಗ ರಾಜ್ಯರ ಬಿರುದು ಬಾವಲಿಗಳನ್ನು ಪ್ರದರ್ಶಿಸುವ ಎಲ್ಲ ಪತಾಕೆಗಳು ನಮ್ಮ ಮುಂದೆ ಸಾಕ್ತಾ ಇರೋದನ್ನು ನೀವು ಕಾಣ್ತಾ ಇದ್ದೀರಿ ಪ್ರಜಾಪ್ರಭುತ್ವ ಇರುವಂತಹ ಈ ಹೊತ್ತಿನಲ್ಲೂ ರಾಜ ಪರಂಪರೆಯನ್ನ ಪ್ರತಿನಿಧಿಸುವಂತಹ ಆ ಸಾಂಪ್ರದಾಯಿಕ ಆಚರಣೆಗಳನ್ನ ನಾವಿಲ್ಲಿ ಕಾಣ್ತಾ ಇದ್ದೇವೆ ರಾಜ ಮಹಾರಾಜರ ಕಾಲದಲ್ಲಿ ಇದ್ದಂತಹ ಆಚರಣೆ ಇದು ಅತ್ಯಂತ ಶಿಸ್ತುಬದ್ಧವಾಗಿ ನಡೆದು ಬರ್ತಾ ಇದ್ದಾರೆ ಹಾಗೆ ಆ ವೇಷಭೂಷಣಗಳು ಕಣ್ಮನ ಸೆಳೆಯುವ ಹಾಗಿವೆ ಪ್ರತಿ ಹಂತದಲ್ಲೂ ಪ್ರತಿ ವಿಭಾಗದಲ್ಲೂ ಕೂಡ ಪಾಂಡಿತ್ಯವನ್ನ ಹೊಂದಿರುವಂತಹ ಆ ಪಂಡಿತರು ಪಾಮರರು ಎಲ್ಲರನ್ನೂ ಕೂಡ ಆಳ್ವಿಕೆಯ ಮುಂದಾಳತ್ವವನ್ನು ವಹಿಸುವಂತಹ ಆ ಎಲ್ಲರನ್ನು ಕೂಡ ಒಟ್ಟು ಸರ್ಕಾರದ ಲಾಂಛನವನ್ನು ಒಳಗೊಂಡಂತೆ ಅದೆಲ್ಲವನ್ನು ಹೊತ್ತು ಇದೀಗ ಒಂದು ನಡಿಗೆಯನ್ನ ಬಂದಿದ್ದಾರೆ ಅವರಿಗೊಂದು ಧನ್ಯತೆಯನ್ನ ಹೇಳುವಂಥದ್ದು ಆ ಧನ್ಯತೆಯ ಜೊತೆಗೆ ನಾವೀಗ ಮುಂದಿನ ಹಂತಕ್ಕೆ ಹೆಜ್ಜೆ ಇಡೋದು ಆದ್ರೆ ಚಪ್ಪಾಳೆ ಅಂತೂ ಖಂಡಿತ ಬೇಕಿದೆ ಹರ್ಷೋದ್ಗಾರವೂ ಕೂಡ ಬೇಕಿದೆ ಬರ್ಲಿ ಎಲ್ಲರಿಂದಲೂ ಕೂಡ ಒಂದು ಚಪ್ಪಾಳೆ ಅರಮನೆಯ ಪರಂಪರೆಯನ್ನ ಮತ್ತೆ ನೆನಪಿಸಿಕೊಳ್ಳುವಂತ ಒಂದು ಕ್ಷಣಕ್ಕೆ ನಾವು ಸಾಕ್ಷಿ ಆಗ್ತಾ ಇದ್ದೇವೆ ಇದಲ್ಲವೇ ರಾಜವೈಭವ ಮತ್ತೊಮ್ಮೆ ನಾವು ಮೈಸೂರು ಪರಂಪರೆಯ ರಾಜ ವೈಭವವನ್ನ ಕರ್ನಾಟಕದ ನಾದಸ್ವರದ ಮುಂಚೂಣಿಯಲ್ಲಿ ಮಾತೆ ಚಾಮುಂಡೇಶ್ವರಿಯ ಪುತ್ಥಳಿ ಎನ್ನುವಂತಹ ಅಂಬಾರಿ ನಮ್ಮ ಮುಂದೆ ಜಂಬೂ ಸವಾರಿ ಆಗಿ ಬರ್ತಾ ಇದೆ ಅಭಿಮನ್ಯು ಅಂಬಾರಿಯನ್ನ ಹೊತ್ತು ಧೀರ ನಡಿಗೆಯನ್ನ ಇಡ್ತಾ ಇದ್ದಾನೆ ರಾಜ ಗಾಂಭೀರ್ಯದಿಂದ ನಡೆದು ಬರ್ತಾ ಇದ್ದಾನೆ ನಮ್ಮ ಅಭಿಮನ್ಯು ಈ ಕೆಲಗಳಲ್ಲಿ ವರಲಕ್ಷ್ಮಿ
ಹಾಗೆ ವಿಜಯ ನಡೆದು ಬರ್ತಾ ಇದ್ದಾರೆ ಈ ಕ್ಷಣದಲ್ಲಿ ನಮಗೆ ತಾಯಿ ಚಾಮುಂಡಿಯನ್ನ ಸ್ತುತಿಸುವಂತಹ ಇರಾದೆಯಾಗಿದೆ ಶ್ರೀ ಚಾಮುಂಡ ಮಹಾಮಾಯ ಶ್ರೀಮತ್ ಸಿಂಹಾಸನೇಶ್ವರಿ ಶ್ರೀ ವಿದ್ಯಾ ವೇದ್ಯ ಮಹಿಮಾ ಶ್ರೀ ಚಕ್ರ ಪುರವಾಸಿನಿ ಶ್ರೀ ಚಾಮುಂಡ ಮಹಾಮಾಯ ಶ್ರೀಮತ್ ಸಿಂಹಾಸನೇಶ್ವರಿ ಶ್ರೀ ವಿದ್ಯಾ ವೇದ್ಯ ಮಹಿಮಾ ಶ್ರೀ ಚಕ್ರ ಪುರವಾಸಿನಿ ನಾವೆಲ್ಲರೂ ಕೂಡ ತಾಯಿ ಚಾಮುಂಡೇಶ್ವರಿಗೆ ಒಂದು ಸಲ ಜೈಕಾರವನ್ನ ಹಾಕೋಣ ತಾಯಿ ಚಾಮುಂಡೇಶ್ವರಿಗೆ ತಾಯಿ ಚಾಮುಂಡೇಶ್ವರಿಗೆ ತಾಯಿ ಚಾಮುಂಡೇಶ್ವರಿಗೆ ಮೈಸೂರಿನ ಆದಿದೇವತೆ ತಾಯಿ ಚಾಮುಂಡೇಶ್ವರಿಗೆ ನಾದಸ್ವರದ ಮುಂಚೂಣಿಯಲ್ಲಿ ಎಲ್ಲ ಇದೀಗ ಚಾಮುಂಡೇಶ್ವರಿಯತ್ತ ಅಂಬಾರಿ ನಮ್ಮ ಮುಂದೆ ಆಗಮಿಸ್ತಾ ಇದ್ದಾರೆ ಇದೀಗ ಅಂಬಾರಿಗೆ ಕರ್ನಾಟಕ ರಾಜ್ಯ ಜನತೆ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಹಾಗೂ ಮಂತ್ರಿಮಂಡಲದ ಮುಖ್ಯಸ್ಥರು ಪುಷ್ಪಾರ್ಚನೆಯನ್ನ ಮಾಡುವ ಸಮಯ ಹತ್ತಿರವಾಗ್ತಾ ಇದೆ ಪುಷ್ಪಾರ್ಚನೆ ನೆರವ ಸಮಯದಲ್ಲಿ ರಾಷ್ಟ್ರಗೀತೆ ಗಾಯನದೊಂದಿಗೆ ರಾಷ್ಟ್ರವಂದನೆಯನ್ನು ಸಲ್ಲಿಸಲಾಗುವುದು ಆ ಸಮಯದಲ್ಲಿ ಸಮಸ್ತರು ಎದ್ದು ನಿಂತು ಗೌರವ ಸಲ್ಲಿಸಬೇಕು ಅದೇ ವೇಳೆಯಲ್ಲಿ ಪಿರಂಗಿಗಳ ಸದ್ದು 21 ಕುಶಲ ತೋಪುಗಳನ್ನು ಸಿಡಿಸಿ ವಿಶಿಷ್ಟವಾದ ಜಂಬೂ ಸವಾರಿಗೆ ವಿಶೇಷವಾದ ಮೆರಗನ್ನು ನೀಡಲು ಸಜ್ಜಾಗ್ತಾ ಇದೆ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನ ಸಲ್ಲಿಸಿ ನಾಡಹಬ್ಬ ದಸರಾ 2023 ವಿಜಯದಶಮಿಯ ಈ ಶುಭ ದಿನದಂದು ಜಂಬೂ ಸವಾರಿಗೆ ಚಾಲನೆ ನೀಡಲಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ತಾಯಿಗೆ ಪುಷ್ಪಾರ್ಚನೆಯನ್ನ ಸಲ್ಲಿಸಿ ನಮ್ಮ ನಾಡಿಗೆ ಒದಗಿ ಬರುವಂತಹ ಎಲ್ಲ ಸಂಕಷ್ಟಗಳನ್ನ ದೂರ ಮಾಡುತ್ತಾಯೇ ಈ ಎಲ್ಲ ಜನರಿಗೆ ಸುಭಿಕ್ಷವಾದ ಬಾಳುವೆಯನ್ನ ನಡೆಸಲು ಬೇಕಾಗಿರುವಂತಹ ಸರ್ವ ಸವಲತ್ತುಗಳನ್ನ ನೀಡುವಂತಹ ಆ ಶಕ್ತಿಯನ್ನು ನನಗೆ ಕೊಡು ಈ ನಾಡನ್ನ ಕಾಯೇ ತಾಯೇ ಎನ್ನುವಂತಹ ಪ್ರಾರ್ಥನೆಯನ್ನ ತಾಯಿ ಚಾಮುಂಡೇಶ್ವರಿಯಲ್ಲಿ ಸಲ್ಲಿಸಿ ಸರ್ವ ಜನರ ಸುಭಿಕ್ಷೆಗಾಗಿ ನಾಡಿನ ಜನರ ಒಳಿತಿಗಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಹಾಗೆ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಹಾಗೆ ಎಲ್ಲ ಗಣ್ಯ ಮಾನ್ಯರು ಇದಾಗಲೇ ಸಿದ್ಧವಾಗಿದ್ದಾರೆ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನು ಸಲ್ಲಿಸಿ ನಾಡಹಬ್ಬ ದಸರಾ 2023 ವಿಜಯದಶಮಿಯ ಜಂಬೂ ಸವಾರಿಗೆ ಪುಷ್ಪಾರ್ಚನೆಯನ್ನ ನೆರವೇರಿಸಲಿದ್ದಾರೆ ಜಂಬೂ ಸವಾರಿಗೆ ಚಾಲನೆಯನ್ನ ನೀಡಲಿದ್ದಾರೆ ಇವರೊಂದಿಗೆ ಮೈಸೂರಿನ ಯದುವಂಶದ ಕುಡಿಯಾದ ಯದುವೀರ ಕೃಷ್ಣರಾಜ ಒಡೆಯರು ವಿರಾಜಮಾನರಾಗಿದ್ದಾರೆ ಅವರಿಗಾಗಿ ಬರಲಿ ಜೋರಾದ ಚಪ್ಪಾಳೆ ರಾಜವಂಶದ ಎಲ್ಲ ಪರಂಪರೆಗಳನ್ನ ಮುಂದುವರಿಸಿಕೊಂಡು ಹೋಗ್ತಾ ಇರುವಂತವರು ಜನಪರವಾಗಿರುವಂತಹ ನಮ್ಮ ಯದುವೀರ ಒಡೆಯರವರು ಪುಷ್ಪಾರ್ಚನೆ ವೇಳೆ ರಾಷ್ಟ್ರಗೀತ ಗಾಯನ ನಡೆಸಲಾಗುವುದು ಇದೀಗ ಪುರೋಹಿತಾರ್ಚನೆ ನೆರವೇರಿದೆ ಪ್ರಜ್ಞದ ಸದ್ದಿನೊಂದಿಗೆ ರಾಷ್ಟ್ರ ನಮನ ವಿಜಯದಶಮಿಯ ಈ ಸಂಭ್ರಮದ ಜಂಬೂ ಸವಾರಿಯ ಈ ಚಾಲನೆಯ ಸಂದರ್ಭ ಒಂದು ರೀತಿಯ ಎಲ್ಲ ಶುಭ ಕಾರ್ಯಗಳನ್ನ ಶುಭ ಮಸ್ತು ಎನ್ನುವಂತೆ ಆರಂಭಿಸಿದ್ದು ವಿಜಯದ ಪತಾಕೆಯ ವಿಜಯದ ಹೆಜ್ಜೆಗಳನ್ನ ಇಟ್ಟು ತಾಯಿ ಚಾಮುಂಡೇಶ್ವರಿ ಆನೆಯ ಅಂಬಾರಿಯಲ್ಲಿ ಚಿನ್ನದ ಸಿಂಹಾಸನದಲ್ಲಿ ವಿರಾಜಮಾನಳಾಗಿದ್ದಾಳೆ ವಿರಾಜಮಾನಳಾಗಿದ್ದಾಳೆ ಶುಭವಾಗತೈತೆ 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 ಈ ನಾಡಿಗೆ ಒಳಿತಾಗತೈತೆ ಈ ನಾಡಿಗೆ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನ ಸಲ್ಲಿಸಿ ನಾಡಿಗೆ ಒಳಿತನ್ನ ಬಯಸಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು
ತಾಯಿ ಚಾಮುಂಡೇಶ್ವರಿಯನ್ನ ಅಂಬಾರಿಯಲ್ಲಿ ಹೊತ್ತಿರುವಂತಹ ನಮ್ಮ ಅಭಿಮನ್ಯು ಮುಂದೆ ಸಾಗಲಿದ್ದಾನೆ. ಒಂದೊಂದೇ ಹೆಜ್ಜೆಯನ್ನಿಟ್ಟು ಜೊತೆಯಾಗಿದ್ದಾಳೆ ತಾಯಿ ವಿಜಯ, ತಾಯಿ ವರಲಕ್ಷ್ಮಿ. ಮತ್ತೊಮ್ಮೆ ಹೇಳೋಣ, ಜೈ ಚಾಮುಂಡೇಶ್ವರಿ ಮಾತೆಗೆ. ಕರೆಕ್ಟ್ ಕಮಾಂಡರ್. ಅಂಬಾರಿಯನ್ನು ಮೆರವಣಿಗೆಯಲ್ಲಿ ಕೊಂಡೊಯ್ಯಲು ಅನುಮತಿಯನ್ನ ಗಣ್ಯರಿಂದ ಪಡೆದಿದ್ದಾರೆ. ವಿಶೇಷವಾಗಿ ನಾವು ತಾಯಿ ಚಾಮುಂಡೇಶ್ವರಿಯನ್ನ ಹೊತ್ತಂತ ಈ ಸಂದರ್ಭ ಪಥ ಸಂಚಲನದ ಈ ವಿಜೃಂಭಣೆಯ ದಸರೆಯ ಮೆರವಣಿಗೆಗೆ ಅನುಮತಿಯನ್ನ ಕೋರಿ ಆ ಅನುಮತಿಯ ಅನುಮೋದನೆಯ ನಂತರ ಈ ಪಥ ಸಂಚಲನದ ಹೆಜ್ಜೆ ಆ ತಾಯಿ ಚಾಮುಂಡೇಶ್ವರಿಯನ್ನ ಹೊತ್ತಂತ ಅಂಬಾರಿಯ ಆ ಮೆರವಣಿಗೆಯು ಕೂಡ ನಿಧಾನಗತಿಯಲ್ಲಿ ಮೈಸೂರಿನ ಮುಖ್ಯ ರಸ್ತೆಗಳಲ್ಲಿ ಸಾಗತ್ತೆ. ಅದೆಲ್ಲವನ್ನೂ ಕೂಡ ಕಣ್ತುಂಬಿಕೊಳ್ಳುವಂತಹ ಒಂದು ಸುಂದರವಾದಂತಹ ಕ್ಷಣಕ್ಕೆ ಇನ್ನಷ್ಟು ಸಹಸ್ರ ಸಂಖ್ಯೆಯ ಜನತೆ ಹೊರಭಾಗದಲ್ಲೂ ಕೂಡ ಕಾದು ಕುಳಿತಿದ್ದಾರೆ. ರಾಜ ಗಾಂಭೀರ್ಯ, ನಾವು ಗಜಗಾಂಭೀರ್ಯ ಅಂತ ಹೇಳ್ತೀವಲ್ಲ, ನಿಧಾನಗತಿಯಲ್ಲಿ ಗಾಂಭೀರ್ಯದಿಂದ ನಡೆಯುವಂತಹ ಆ ಪರಿ ಎಷ್ಟು ನೋಡಿದ್ರು ಮತ್ತೆ ಮತ್ತೆ ನೋಡಬೇಕೆನಿಸುವಂತಹ ಅಭಿಮನ್ಯುವಿನ ಆ ನಡಿಗೆ. ಅಕ್ಕಪಕ್ಕದಲ್ಲಿ ವಿಜಯ ವರಲಕ್ಷ್ಮಿ ನಿಧಾನಗತಿಯಲ್ಲಿ ಸಾಗ್ತಾ ಇದ್ದಾರೆ. ಜನರನ್ನ ನೋಡ್ತಾ ಎಷ್ಟೇ ಸದ್ದಾದ್ರೂ ಕೂಡ ಅದಕ್ಕೆ ಎಲ್ಲ ತಾಲೀಮು ಇದಾಗಲೇ ಆಗಿದೆ. ಆ ತಾಲೀಮಿನಲ್ಲಿ ಕಲಿತಂತ ಎಲ್ಲವನ್ನ ಕೂಡ ಸ್ಮರಣೆಯಲ್ಲಿ ಇದ್ದೇ ಇರುತ್ತೆ ಆನೆಗಳಿಗೆ. ಅದರಲ್ಲೂ ಆನೆಗಳ ನೆನಪಿನ ಶಕ್ತಿ ಇದೆಯಲ್ಲ, ಅದು ಅನಂತವಾಗಿದೆ ಅಂತ ಹೇಳ್ತಾರೆ. ನಾವೆಲ್ಲ ಸೈಟು ಮನೆಗಳನ್ನ ನಮ್ಮ ಮುಂದಿನ ಪರಂಪರೆಗೆ ನಮ್ಮ ಮುಂದಿನ ತಲೆಮಾರಿಗೆ ವರ್ಗಾವಣೆ ಮಾಡ್ತೀವಿ, ಆದ್ರೆ ನಮ್ಮ ಆನೆಗಳು ತಮ್ಮ ನೆನಪಿನ ಶಕ್ತಿಯನ್ನ ಜ್ಞಾಪಕ ಶಕ್ತಿಯನ್ನ ಮುಂದಿನ ತಲೆಮಾರಿಗೆ ವರ್ಗಾವಣೆ ಮಾಡ್ತವಂತೆ. ಹಾಗೆ ಕಲಿಸಿದ ಎಲ್ಲವನ್ನ ನೆನಪಿನಲ್ಲಿಟ್ಟುಕೊಂಡು ಈ ಜನಜಂಗುಳಿಯ ಮಧ್ಯೆ ಈ ಜನಸಾಗರದ ಮಧ್ಯೆ ನಿಧಾನವಾಗಿ ಚಲಿಸ್ತಾ ಎಲ್ಲವನ್ನ ತಾಳಿಕೊಳ್ತಾ ತಾಯಿ ಚಾಮುಂಡೇಶ್ವರಿಯನ್ನ ಅಂಬಾರಿಯಲ್ಲಿ ಹೊತ್ತು ಅಭಿಮನ್ಯು ಬನ್ನಿ ಮಂಟಪವನ್ನ ಸೇರ್ತಾನೆ. ನಾವು ಎಲ್ಲರೂ ಜೊತೆಯಾಗಿ ಬನ್ನಿ ಸೇರೋಣ. ಬನ್ನಿ ಮಂಟಪದಲ್ಲಿ ಪಂಜಿನ ಕವಾಯತಿಗೆ ಸಾಕ್ಷಿಯಾಗೋಣ. ಅಲ್ಲಿ ಮತ್ತೊಂದು ವಿಸ್ಮಯದ ಲೋಕ, ಮತ್ತೊಂದು ರೋಮಾಂಚನ ಲೋಕ ನಿಮಗಾಗಿ ಕಾಯ್ತಾ ಇದೆ. ದಯಮಾಡಿ ಇಲ್ಲಿಂದ ಹೊರಡ್ತಾ ಇರುವಂತವರು ನಿಧಾನವಾಗಿ ಹೋಗಿ ಬನ್ನಿ ಮಂಟಪಕ್ಕೆ. ಎಲ್ಲಾ ದಾರಿಗಳು ಬನ್ನಿ ಮಂಟಪಕ್ಕೆ, ಎಲ್ರೂ ಬನ್ನಿ, ಆದ್ರೆ ನಿಧಾನವಾಗಿರ್ಲಿ, ಸ್ವಲ್ಪ ಸಾವಧಾನ ಇರ್ಲಿ. ನೂಕಾಟ ಬೇಡ, ಜಗ್ಗಾಟ ಬೇಡ, ಜಗಳವೂ ಬೇಡ. ಮತ್ತೊಮ್ಮೆ ಈ ಒಂದು ಜಂಬೂ ಸವಾರಿಯಲ್ಲಿ ಭಾಗವಹಿಸಿದಂತ ನಿಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ಧನ್ಯವಾದಗಳನ್ನ ತಿಳಿಸಲೇಬೇಕಾಗತ್ತೆ. ಕರ್ನಾಟಕದ ಈ ಅದ್ಭುತವಾದಂತಹ ಲಕ್ಷಣಗಳನ್ನ ನೋಡೋದು ಮೈಸೂರಿನಲ್ಲಿ ಮಾತ್ರ. ಇಂತಹ ಅದ್ಭುತವಾದಂತ ಜನ ಇಷ್ಟು ಪ್ರೇಮವನ್ನ ನಮ್ಮ ರಾಜಮನೆತನ ಮತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ ತೋರಿಸುವಂತಹ ಸಂವಿಧಾನಬದ್ಧವಾದಂತಹ ಶಕ್ತಿಗೆ ತೋರಿಸಿದಂತಹ ಜನಶಕ್ತಿಯನ್ನ ನಾವು ಇವತ್ತು ನೋಡಿದ್ದೇವೆ. ಅವರ ಪ್ರೀತಿಯನ್ನ ನೋಡಿದ್ದೇವೆ, ಎಷ್ಟು ಚೆನ್ನಾಗಿ ಪ್ರೀತಿಯಿಂದ ಇಲ್ಲಿಂದ ಬೀಳ್ಕೊಡುಗೆ ಮಾಡಿದ್ದಾರೆ. ಬನ್ನಿ ಮಂಟಪಕ್ಕೆ ಹೋಗಿ ನಾವು ನಿಮ್ಮ ಹಿಂದೆ ಬರುತ್ತೇವೆ ಅಂತ ಹೇಳಿ ಎಷ್ಟು ಸಂತೋಷದಿಂದ ಹೋಗ್ತಾ ಇದ್ದಾರೆ. ಎಲ್ಲರೂ ಕೈ ಬೀಸಿ ಮತ್ತೊಮ್ಮೆ ಎಲ್ಲರೂ ನಮ್ಮ ಸಂತೋಷವನ್ನ ವ್ಯಕ್ತಪಡಿಸೋಣ. ನಾನು ಹೇಳ್ತಾ ಇದ್ದೀನಿ, ಬನ್ನಿ ಮುಡಿಯೋಣ ಬಾರ ಕೋಲು ಕೋಲೆ, ಚಿನ್ನ ತರುವೋಣ ಬಾರ ಕೋಲು ಕೋಲೆ. ಬನ್ನಿ ಎಲ್ಲರೂ, ಬನ್ನಿಯನ್ನ ಮುಡಿದು ಬನ್ನಿ ಮಂಟಪದಲ್ಲಿ ಆ ದರ್ಶನವನ್ನ ಮಾಡಿ ಬನ್ನಿ ಎಲೆಯನ್ನ ನಾವೆಲ್ಲರೂ ಹಂಚಿ
ಪ್ರೀತಿಯನ್ನ ಹಂಚೋಣ. ನಮ್ಮ ಶ್ರೀಮಂತಿಕೆ ಅಂತ ಹೇಳಿದ್ರೆ ಅದು ಪ್ರೀತಿ, ಸ್ನೇಹ, ಸಹನೆ, ಸೌಹಾರ್ದತೆ. ಈ ದಸರಾದಿಂದ ನಾವು ಕೊಂಡೊಯ್ಯುವಂತಹ ಆ ಒಳ್ಳೆಯ ಸಂದೇಶ ಯಾವುದು ಅಂತ ಹೇಳಿದ್ರೆ, ಎಲ್ಲರ ಜೊತೆಯಲ್ಲಿಯೂ ಪ್ರೀತಿ ಮತ್ತು ಸಹನೆಯ, ಸೌಹಾರ್ದತೆಯ ಬಾಳುವೆಯನ್ನು ಮಾಡುವಂಥದ್ದು. ಎಲ್ಲರಿಗೂ ಶುಭವಾಗಲಿ, ಒಳಿತಾಗಲಿ, ಎಲ್ಲರಿಗೂ ಜಯವಾಗಲಿ. ಜೈ ಚಾಮುಂಡೇಶ್ವರಿ. ಎಲ್ಲರೂ ಕೂಡ ಮತ್ತೊಮ್ಮೆ ಹೇಳೋಣ, ಚಾಮುಂಡೇಶ್ವರಿಗೆ ತಾಯಿ, ಚಾಮುಂಡೇಶ್ವರಿಗೆ ತಾಯಿ, ರಾಜರಾಜೇಶ್ವರಿ ಜೈ, ಭುವನೇಶ್ವರಿಗೆ ಜೈ. ನಾವು ಇಡೀ ಮೈಸೂರಿಗೆ ಒಂದು ಜೈಕಾರವನ್ನ ಹೇಳೋಣ. ಮೈಸೂರಿಗೆ ತಾಯಿ ಚಾಮುಂಡೇಶ್ವರಿಗೆ. ಮೈಸೂರಿನ ದಸರಾ ನೋಡಕ್ಕೆ ಬಂದಿರುವಂತ ನಿಮ್ಮೆಲ್ರಿಗೂ ಕೂಡ ಒಂದ್ಸಲಿ ಅದ್ಭುತ ಪ್ರಪಂಚಕ್ಕೆ ನಿಮ್ಮೆಲ್ಲರೂ ನಾವು ಕೈ ಬೀಸಿ ಕರೀತೇವೆ. ಆದ್ರೆ ಸ್ವಲ್ಪ ಸಂಯಮದಿಂದ ಬನ್ನಿ, ಶಿಸ್ತಿನಿಂದ ಬನ್ನಿ, ಜಗ್ಗಾಡದೆ ಬನ್ನಿ, ಜಗಳವಾಡದೆ ಬನ್ನಿ, ನೂಕು ನುಗ್ಗಲು ಮಾಡಬೇಡಿ, ದಯಮಾಡಿ ಸಮಾಧಾನವಾಗಿ ಬನ್ನಿ. ಮೈಸೂರು ಸಿಟಿ ಪೊಲೀಸ್, ಎನಿ ಎಮರ್ಜೆನ್ಸಿ ಡಯಲ್ 112. ಯು ಆರ್ ಅಂಡರ್ ಸರ್ವೆಲೆನ್ಸ್. ಕೀಪ್ ಯುವರ್ ಬಿಲಾಂಗಿಂಗ್ ಸೇಫ್. Keep your belongings safe. Mysore City Police is always alert. Any emergency, dial toll-free 112. You are under camera surveillance. And thank you very much for well-behaved, wonderful, and the best crowd which we have ever seen in Karnataka. Wonderful, well-behaved. Ishtu Preeti Torsi. Ishtu Jana Serudrunu. ಎಲ್ಲೋ ಸಮಸ್ಯೆ ಇಲ್ದಲೆ ಆಗಿರುವಂತ ಅದ್ಭುತವಾದಂತ ಸ್ಥಳನೇ ನಮ್ಮ ಅರಮನೆಯ ಸ್ಥಳ.
ಪಂಚ್ ಲೀಟ್ರು ಓ ಅನೌನ್ಸ್ಮೆಂಟ್ ಮಾಡಿದ್ರೆ ಏನ್ ಮಾಡಿದ್ರೆ ತಕ್ಷಣ ಮೈಕ್ ಬೇಕು ಅಂದ್ರೆ ಅಲ್ವಾ ಇಷ್ಟೊತ್ತೇ ಇದ್ದೀವಿ ಅಲ್ಲಿ